ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಇನ್ ಡೀಟೇಲ್ ಆಗಿ, ಬೆಂಗಳೂರಲ್ಲಿ ಪಿಎಸ್ಎಂ ಪೋಸ್ಟರ್ ವಿಷಯ ಸಂಚಲನ ಉಂಟು ಮಾಡಿರೋದು, ಅದಕ್ಕೆ ಬಿಜೆಪಿ ಅವರು ಯಾವ ತರ ಟಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಈಗ ಪೊಲೀಸ್ ಕಮಿಷನರ್ ಮೇಲೆ ಸಿಎಂ ಗರಂ ಆಗಿದ್ದಾರೆ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ತರದೊಂದು ಪೋಸ್ಟರ್ ಮಾಡಿ ಅದನ್ನ ಅಳವಡಿಸಿ ಫೋಟೋ ವಿಡಿಯೋಸ್ ತೆಗೆದು ಅದನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅಲ್ಲಿ ತನಕ ಪೊಲೀಸರು ಏನ್ ಮಾಡ್ತಾ ಇದ್ರು, ಈ ಕಮಿಷನರ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ, ಇದು ಕೌಂಟರ್ ಆಗಿ ಬಿಜೆಪಿ ಏನ್ ಪ್ಲಾನ್ ಮಾಡಿದೆ? ಶರ್ಮಿತಾ, ಈಗಾಗಲೇ ಪೇ ಪೋಸ್ಟರ್ ಫೈಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಜೋರಾಗಿರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಏಟು ಮತ್ತೆ ಎದುರೇಟನ್ನು ಕೊಡ್ತಾ ಇರುವಂತದ್ದು. ಕಾಂಗ್ರೆಸ್ ಈಗಾಗಲೇ 40% ಹಸ್ತದ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತರುವಂತಹ ಒಂದು ಕೆಲಸವನ್ನ ಸದನದ ಒಳಗಡೆ ಆಗಿರ್ಬೋದು ಹೊರಗಡೆ ಕೂಡ ಮಾಡ್ತಾ ಇದೆ. ಸದನದ ಒಳಗಡೆ ಕೂಡ ಇವತ್ತು ಸಿದ್ದರಾಮಯ್ಯ ಪ್ರಸ್ತಾಪವನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಹೊರಗಡೆನೂ ಕೂಡ ಈಗಾಗಲೇ ಸ್ಕ್ಯಾನರ್ ಅನ್ನ ಮಾಡೋದ್ರ ಮೂಲಕವಾಗಿ ಆ ಒಂದು ಸ್ಕ್ಯಾನರ್ ನಲ್ಲಿ ಸಾರ್ವಜನಿಕ ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ರೀತಿ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಬಹುದಾಗಿದೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದೋ ಒಂದ್ ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಮತ್ತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಸಂಪುಟದ ಸಚಿವರು ಬರುವಂತ ರೀತಿಯಲ್ಲಿ ಒಂದು ರೀತಿ 40% ಕಮಿಷನ್ ಆರೋಪವನ್ನ ವಿಚಾರವನ್ನ ಒಂದು ರೀತಿ ಅಭಿಯಾನವನ್ನ ಮಾಡ್ತಿದ್ದಾರೆ. ಮತ್ತೆ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಆಗುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇರುವಂತಹ ಒಂದು ಸ್ಕ್ಯಾನರ್ ಅನ್ನು ಕೂಡ ಈಗಾಗಲೇ ಎಲ್ಲ ಕಡೆ ಬಿತ್ತರ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಈಗಾಗಲೇ ಅದನ್ನು ಕೂಡ ಹೊರಡಿಸಿರುವಂತದ್ದು ಮುಖ್ಯವಾಗಿ ಆ ಒಂದು ಸ್ಕ್ಯಾನರ್ ಅಲ್ಲಿ ಸಿದ್ದರಾಮಯ್ಯ ಮತ್ತೆ ಫೋಟೋ ಡಿ ಕೆ ಶಿವಕುಮಾರ್ ಫೋಟೋವನ್ನ ಇಟ್ಟಿದ್ದಾರೆ. ಮುಖ್ಯವಾಗಿ ಆ ಫೋಟೋ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನಾಯಕರನ್ನ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ಹತ್ತಿರನ್ನು ಕೂಡ ಸುಳಿದುಕೊಳ್ಬೇಡಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ಎಲ್ಲೊಂದು ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಏನು ಫೈಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಜೋರಾಗ್ತಾ ಇದೆ. ಆದ್ರೆ ಇದೆಲ್ಲ ಬೆಳವಣಿಗೆಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಈಡಾಗ್ತಿರುವಂತದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಈಗಾಗಲೇ ಇಲ್ಲೊಂದು ಕಡೆ ಬೆಂಗಳೂರು ನಗರ ಪೊಲೀಸರ ಮೇಲೆ ಮುಖ್ಯಮಂತ್ರಿಗಳು ಗರಂ ಆಗಿರುವಂತದ್ದು, ಯಾಕಂದ್ರೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಒಂದ್ ಕಡೆ ಆಗಿದ್ರೆ ಓಕೆ ಏನೋ ಅನ್ಬೋದಾಗಿತ್ತು. ಆದ್ರೆ ಬೆಂಗಳೂರಿನ ಹಲವು ಭಾಗದಲ್ಲಿ ಈ ರೀತಿಯಾಗಿಂತ ಭಿತ್ತಿ ಪತ್ರವನ್ನ ಅಂಟಿಸಿದ್ರು ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಈಗಾಗಲೇ ಬಿಬಿಎಂಪಿ ಆಯುಕ್ತರಿಗೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತೆ ವರದಿಯನ್ನು ಆಧರಿಸಿ ಮುಂಬರತಕ್ಕಂಥ ದಿನಗಳಲ್ಲಿ ಮಾಧ್ಯಮಗಳಿಗೂ ಕೂಡ ಹೇಳಿಕೆ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗುವಂಥದ್ದು ಕೂಡ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲ ಒಂದೇ ಅಲ್ಲ ಶರ್ಮಿತ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ಒಂದು 40% ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೊರ ರಾಜ್ಯಕ್ಕೂ ಹೋದಂಥ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರ ಕೂಡ ಮುಖ್ಯಮಂತ್ರಿಗೆ ಬೇಸರವನ್ನು ತರಿಸ್ತಾ ಇದೆ. ಮತ್ತೆ ಈಗ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಹತ್ತಿರ ಬರುವಂತ ಸಂದರ್ಭದಲ್ಲಿ ಒಂದು ರೀತಿ 40% ಬೊಮ್ಮಾಯಿ ಅನ್ನುವಂಥ ವಿಚಾರ ಏನಿದೆ ಇದು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ಮತ್ತೆ ಈಗಾಗಲೇ ಸಂಬಂಧಪಟ್ಟಂತ ಸಚಿವರು ಕೂಡ ಕಾಂಗ್ರೆಸ್ ಅವರಿಗೆ ತಿರುಗೇಟು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಏನು ಸಚಿವ ಮುನಿರತ್ನ ಸೇರಿದಂತೆ ಸುದ್ದಿಗೋಷ್ಠಿ ಮಾಡೋದ್ರ ಮೂಲಕವಾಗಿ ಒಂದು ಮಾನನಷ್ಟ ಮೊಕದ್ದಮ ಹೂಡುವಂತ ಒಂದು ಕಾನೂನು ಸಮಾರವನ್ನು ಕೂಡ ಸಾರಿದ್ದಾರೆ. ಮತ್ತೆ ಸದನದಲ್ಲೂ ಕೂಡ ಸಂಬಂಧಪಟ್ಟಂತ ಸಚಿವರು ಕೂಡ ಕಾಂಗ್ರೆಸ್ ಅನ್ನ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಈ ಒಂದು ವಿಚಾರದಿಂದ ದೊಡ್ಡ ಮುಜುಗರಕ್ಕೆ ಒಳಗಾಗಿರುವಂತದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಹೀಗಾಗಿ ಇವತ್ತಿನ ಸದನದ ಒಳಗಡೆ ಕೂಡ ಮುಖ್ಯಮಂತ್ರಿಗಳು ಒಂದು ರೀತಿ ಬೇಸರದಲ್ಲೇ ಸದನದಲ್ಲಿ ಭಾಗಿಯಾಗಿರುವಂತದ್ದು. ಹೀಗಾಗಿ ಈ ಒಂದು 40% ಅಸ್ತ್ರ ಏನಿದೆ, ಕಮಿಷನ್ ಆರೋಪ ಏನಿದೆ, ಇದು ಕಾಂಗ್ರೆಸ್ಗಿಂತ ಬಿಜೆಪಿಗೆ ಒಂದು ರೀತಿ ದೊಡ್ಡ ಮುಜುಗರನ್ನು ತರಿಸ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ವರದಿಯನ್ನ ಪಡ್ಕೊಂಡು ಅಂತಿಮವಾಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಾಂಗ್ರೆಸ್ ವಿಚಾರವಾಗಿ ಪ್ರಕಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.